ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆಲ್ರಿಗೂ ನಮ್ಮ ಹಳ್ಳಿ ಸೈಡು ಮಾಡೋ ಅಂಥ ಹುಳ್ಳಿಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 2 ಟೊಮ್ಯಾಟೊ, 1 ಗ್ಲಾಸಷ್ಟು ಹುಳ್ಳಿಕಾಳು ಹಾಗೂ ಸ್ವಲ್ಪ ಉಪ್ಪು ನೀರು ಸೇರಿಸಿ 4 ರಿಂದ 5 ವಿಷಿಲ್ ಬರ್ಸ್ಕೋಬೇಕು. ಈಗ ನಾನು 4 ರಿಂದ 5 ವಿಷಿಲ್ ಆಗಿದೆ. ಸ್ವಲ್ಪ ಆ ಟೊಮ್ಯಾಟೊ ಮತ್ತು ಬೇಳೆ ಹುಳ್ಳಿಕಾಳೆಲ್ಲ ತುಂಬ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ 4 ರಿಂದ 5 ವಿಷಿಲ್ ಬರ್ಸ್ಕೊಳ್ಳಿ. ಈಗ ನಾನು ಕಾಳು ಮತ್ತು ಟೊಮ್ಯಾಟೊ ಎರಡನ್ನು ಅದನ್ನು ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಅದ್ರ ಜೊತೆ ಇನ್ನೂ ತುಂಬ ಪದಾರ್ಥ ಹಾಕಬೇಕು, ಅದಕ್ಕಿಂತ ಮುಂಚೆ ಕಾಳು ಮತ್ತು ಟೊಮ್ಯಾಟೊ ಬೇಯಕ್ಕೆ ಹಾಕಿರೋದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಟಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲುಗಡೆ. ಸುಟ್ಟಿಲ್ಲ ಅಂದ್ರೂ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದರೆ ಸುಟ್ಟಿದ್ರೆ ಅದ್ರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದಕ್ಕೋಸ್ಕರ ಈರುಳ್ಳಿನೂ ಸುಟ್ಟಿ ಮತ್ತು ಬೆಳ್ಳುಳ್ಳಿ ಸುಟ್ಟಿ ಎರಡನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ. ಬೆಳ್ಳು ಮತ್ತು ಒಣಮೆಣಸಿನ್ಕಾಯಿ ಒಂದು 10 ರಿಂದ 12 ಅದನ್ನು ಸೇರಿಸ್ಕೊಂಡು ಅದನ್ನು ಸ್ಟವ್ ಮೇಲುಗಡೆ ಹುರ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಇದು ಬರೋ ತನಕನೂ ಮಾಡಿಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಜೀರಿಗೆ ಮತ್ತು ಮೆಣಸು, ಇದೇ ತುಂಬ ಟೇಸ್ಟ್ ಕೊಡೋದು. ಇದನ್ನು ಅಷ್ಟೇ ಫ್ರೈ ಮಾಡಿಕೊಂಡು ಒಂದು 10 ರಿಂದ 15 ಸೆಕೆಂಡ್ ಫ್ರೈ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ಕಾಯಿತುರಿನ ಒಂದು 1/2 ಕಪ್ಪಷ್ಟು ಕಾಯಿತುರಿನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಈಗ ಹೇಗೆ ಮಾಡೋದು ಸಾಂಬಾರನ್ನ ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ತಪ್ಪಲಿ ತೊಗೊಂಡಿದ್ದೀನಿ, ನೀವು ಕುಕ್ಕರಲ್ಲಾದರೆ ಮಾಡ್ಬೋದು, ನಾನು ತಪ್ಪಲಿನ ಮಾಡೋದು, ಅದಕ್ಕೋಸ್ಕರ ತಪ್ಪಲಿ ತೊಗೊಂಡಿದ್ದೀನಿ. ಅದಕ್ಕೆ ಆ ಎಣ್ಣೆ ಹಾಕಿ ಈರುಳ್ಳಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ ಕಾಳು ಕಾಯಿ ಎಲ್ಲದೂ ಹಾಕಿ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ವಾರದಲ್ಲಿ 2 ದಿನ ಈ ಥರ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಮತ್ತು ನಾವು ಮೆಣಸು ಜೀರಿಗೆ ಎಲ್ಲನೂ ಹಾಕೋದ್ರಿಂದ ಅದು ಜೀರ್ಣಕ್ರಿಯೆಗೂ ಹೆಲ್ಪ್ ಆಗುತ್ತೆ. ನಾನು ಅದನ್ನು ಆ್ಯಡ್ ಮಾಡಿ ಅದು ಸಾಂಬಾರು ಇತ್ತಲ್ಲ ಸ್ವಲ್ಪ ಕಾಳು ಬೇಯಿಸಿರೋದು ಅದೇ ಸಾಂಬಾರನ್ನೇ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಅದು ಸಾಕಾಗಿಲ್ಲ, ನಮ್ಗೆ ಇನ್ನೂ ತೆಳ್ಳು ಬೇಕು ಸಾಂಬಾರು ಅನ್ನೋದಾದರೆ 2 ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. 1 ನಿಮಿಷ ಕುದಿಗೆ ಬಿಡಿ. ಕುದ್ದಾದ್ಮೇಲೆ ಅದಕ್ಕೆ ಉಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿನ ಆ್ಯಡ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುದ್ದೆ ಜೊತೆ ಹುಳಿಕಾಳು ಬಸ್ಸಾರು ಹಾಗೂ ಹುಳಿಕಾಳು ಸೊಪ್ಪಿನ ಪಲ್ಯ. ಎಲ್ರಿಗೂ ಧನ್ಯವಾದಗಳು.